ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ವಿಶೇಷ ಸಡಗರ ಸಂಭ್ರಮ ಮನೆ ಮಾಡಿತ್ತು. ತಾಯಿಗೆ ಮಾಡಿದ ವಿಶೇಷ ಅಲಂಕಾರವನ್ನು ಭಕ್ತರು ಕಣ್ತುಂಬಿಸಿಕೊಂಡರು. ಸಂಕ್ರಾಂತಿ ಹಬ್ಬವೆಂದರೆ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ವಿಶೇಷವಾದ ಸಡಗರ ಸಂಭ್ರಮ ಮನೆ ಮಾಡಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಯಿತು. ನಾವು ಮೊದಲು ಕರ್ನಾಟಕದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಶಿವಗಂಗೆ ಕಡೆ ನೋಡಿದರೆ ಇಡೀ ಬೆಟ್ಟವೇ ಹಬ್ಬದಲ್ಲಿ ರಾರಾಜಿಸುತ್ತಿದೆ. ಅಮ್ಮನವರಿಗೆ ವಿಶೇಷ ಅಲಂಕಾರ ಎಲ್ಲರಿಗೂ ಕಣ್ಣನ ಸೆಳೆಯುವಂತಿತ್ತು. ಮಕರ ಸಂಕ್ರಾಂತಿ ಹಿನ್ನೆಲೆ ಉತ್ಸವ ಮೂರ್ತಿಯನ್ನ ಹೊರಡಿಸಲಾಗಿತ್ತು. ಸುಮಾರು ಬೆಳಗಿನ ಜಾವ 5:19 ಶಿವಗಂಗೆ ಬೆಟ್ಟದ ಮೇಲಿಂದ ತೀರ್ಥ ಕಂಬದ ಬಳಿ ತೀರ್ಥೋದ್ಭವ ಆಗುವ ದೃಶ್ಯವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ವಿಶೇಷವಾಗಿ ಭಕ್ತರ ಸಮ್ಮುಖದಲ್ಲಿ ಗಿರಿಜಾ ಸಮೇತ ಗಂಗಾಧರೀಶ್ವರ ಸ್ವಾಮಿಯ ಕಲ್ಯಾಣ ಕಾರ್ಯಕ್ರಮ ಜರುಗಿತು. ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ವರದಿಗಾರ ದಾಬಸ್ಪೇಟೆ ಶ್ರೀಧರ್ ಶಿವಲಿಂಗ ಸನ್ನಿಧಿಯಲ್ಲಿ ನಿಂತು ವರದಿ ಕೊಟ್ಟಿದ್ದಾರೆ. ಅದರ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಶಿವಗಂಗಾ ಕ್ಷೇತ್ರದ ಹಿನ್ನೆಲೆ ಏನಂತ ಇವತ್ತು ಗಿರಿಜಾ ಕಲ್ಯಾಣ ಮಹೋತ್ಸವ ನಡೀತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷನೂ ಕೂಡ ಸಂಕ್ರಮಣ, ಸೂರ್ಯ ಪಥ ಚೇಂಜ್ ಮಾಡೋ ದಿವಸ ಸಂಕ್ರಮಣದಿಂದ ಅದ್ಧೂರಿಯಾಗಿ ಗಂಗಾಧರೇಶ್ವರ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯುತ್ತೆ. ಈ ಒಂದು ಇದು ಏನಂತ ಹೇಳಿದ್ರೆ ಈ ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 5:19 ತೀರ್ಥೋದ್ಭವವಾಗಿ ಆ ಬೆಟ್ಟದ ಸುತ್ತ ತುದಿಯಲ್ಲಿರುವ 4,000 ಅಡಿಗಳಷ್ಟು ಎತ್ತರ ಇರುವ ಆ ಕಂಬದ ಹತ್ರ ತೀರ್ಥೋದ್ಭವವಾಗಿ 7 ಗಿರಿಜಾ ಕಲ್ಯಾಣ ಮಹೋತ್ಸವ, ಗಂಗಾಧರೇಶ್ವರ ಮತ್ತು ಗಿರಿಜೆಗೆ ಕಲ್ಯಾಣ ಮಹೋತ್ಸವ ನಡೆದಿದೆ. ಆ ಪಂಡಿತ್ ಸೋಮಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿದೆ. ಹಾಗೆ ನಾವಿಲ್ಲಿ ಶಿವಗಂಗೆಯಲ್ಲಿ ನೋಡ್ಬೋದು, ಎಲ್ಲ ಹಲವಾರು ಭಕ್ತಾದಿಗಳು ಕೂಡ ಇವತ್ತೇ ಬರ್ತಾ ಇದ್ದಾರಲ್ಲ, ಇವತ್ತು ಲಕ್ಷಾಂತರ ಜನ ಸೇರೋ ಅಂತ ಒಂದು ನಿರೀಕ್ಷೆ ಇದೆ. ಹಾಗೆ ನಮ್ಮ ಜೊತೆನಲ್ಲಿ ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಹನುಮಂತರಾಜು ಅವರಿದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ, ಏನಿದು, ಏನು ಈ ಬೆಟ್ಟದ ವಿಶಿಷ್ಟ, ಏನು ವೈಶಿಷ್ಟ್ಯ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ಇಟ್ಕೊಂಡು ವಾಹಿನಿಗೆ. ಸರ್, ಇವತ್ತಿನ ದಿವಸ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೀತಾ ಇದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಂಕ್ರಾಂತಿ ದಿವಸ ಗಂಗೋತ್ಪತ್ತಿ ಇವತ್ತು 5:18 ಗಂಗೋತ್ಪತ್ತಿ ಆಗಿದೆ. ಅದನ್ನು ತಗೊಂಬಂದ್ಬಿಟ್ಟು ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಗಂಗಾಧರೇಶ್ವರ ನರೆ ಹೇಳಿರ್ತಾರೆ. ಅದನ್ನು ಆ ಪ್ರಸ್ತುತಿ ಪ್ರಕಾರವಾಗಿ ಏನು ನಾವು ಮುಹೂರ್ತ ಮಾಡಬೇಕೋ ಅದನ್ನು ಶಾಸ್ತ್ರೋಕ್ತವಾಗಿ ನಾವು ಮುಹೂರ್ತ ಮಾಡಿಸಿದ್ದೀವಿ. ಅಲ್ಲಿಂದ ಬಂದು ಈ ಏನು ಲಕ್ಷಾಂತರ ಜನ ಭಕ್ತಾದಿಗಳು ಇದನ್ನು ನೋಡೋಕ್ಕೋಸ್ಕರವಾಗಿ, ವೀಕ್ಷಣೆಗೋಸ್ಕರವಾಗಿ ಈ ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರೋದ್ರಿಂದ ಇಲ್ಲಿಗೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇತ್ತು ಭಕ್ತಾದಿಗಳು ಅಷ್ಟು ಜನ ಭಕ್ತರು ಇದ್ದಾರೆ ಗಂಗಾಧರೇಶ್ವರಿಗೆ. ಆ ಭಕ್ತಾದಿಗಳಿಗೆಲ್ಲ ಏನೂ ತೊಂದರೆ ಆಗದಲೆ ಎಲ್ಲ ವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಏನು ತೊಂದರೆ ತಾಪತ್ರೆ ಆಗಬಾರ್ದು. ಮೇಲೆ ಬೆಟ್ಟದ ಮೇಲೆ ತಕ್ಕ ಹೋಗಿ ಅಲ್ಲಿಂದ ಕೆಳಗೆ ಬರತಕ್ಕಂಥದ್ದು ಯಾವುದೇ ಒಂದು ತೊಂದರೆ ತಾಪತ್ರೆ ಆಗದಂಗೆ ಎಲ್ಲ ಕೌಲ್ಗಳನ್ನ ಹಾಕ್ಬಿಟ್ಟು ಎಲ್ಲರಿಗೂ 250 ಜನ ಪೊಲೀಸ್ನವರು ಸ್ವಚ್ಛತೆ ಮಾಡಿದ್ದೀವಿ. ಅದರೊಳಗೆಲ್ಲ ಸರ್ವರ್ಗೂ ಇನ್ನೊಂದು ಏನಪ್ಪ ಮನವಿ ಅಂದರೆ, ಪ್ಲಾಸ್ಟಿಕ್ ಮುಕ್ತ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಈಗ ಪ್ಲಾಸ್ಟಿಕ್ನ ಬಂದು ಅಲ್ಲಲ್ಲೇ ಎಷ್ಟು ಹೋಗಬಾರ್ದು. ಭಕ್ತಾದಿಗಳು ಬಂದಾಗ ಸ್ವಚ್ಛತೆನ ಕಾಪಾಡಬೇಕು. ಭಕ್ತರನ್ನು ಸಹ ಮನವಿ ಮಾಡಿಕೊಂಡು ಏನೇ ವ್ಯತ್ಯಾಸ ಆದರೂ ನಾವಿದ್ದೀವಿ. ಅದೇನಾದರೂ ಮಾತ್ರ ಆದರೆ ಯಾಕಂದ್ರೆ ಏನಾದರೂ ಮಾಹಿತಿ ಬೇಕಾದರೆ ಇಲ್ಲಿ ಅರಸೀಕೆರೆ ನಗರದ ಒಳಚರಂಡಿ ಕಾಮಗಾರಿಗೆ ಸಂಬಂಧಪಟ್ಟ ವಿಶೇಷ ವರದಿ ಇಲ್ಲಿದೆ ನೋಡಿ. ಒಳಚರಂಡಿ ಯೋಜನೆಯ ಕೋಟ್ಯಾಂತರ ರೂಪಾಯಿ ಏನಾಯಿತು? ಹೌದು ಶಾಸಕರೇ, ಈ ಅನುಮಾನ ಎಷ್ಟು ವರ್ಷ ಇಲ್ಲದು ಇದೀಗ ಅರಸೀಕೆರೆ ನಗರದ ಜನರಿಗೆ ಕಾಡ್ತಾ ಇದೆ. ಅಭಿವೃದ್ಧಿ ಅಭಿವೃದ್ಧಿ ಅಂತ 100 ಕೋಟಿ ತಂದು ಅರಸೀಕೆರೆ ಕ್ಷೇತ್ರಕ್ಕೆ ಸುರಿತಾ ಇದ್ದೀರಲ್ಲ, ಈ ಎಲ್ಲಾ ಹಣ ಸದ್ವಿನಿಯೋಗ ಆಗಿದೆಯಾ ಎಂದು ಒಮ್ಮೆ ನಿಮ್ಮ ಅಧಿಕಾರದ ಅವಧಿಯ ಹಿಂದಿನ ದಿನಗಳನ್ನ ಸರಿಯಾಗಿ ಹಿಂತಿರುಗಿ ನೋಡಿ. ದಿನಾಂಕ 8/4/2012 ಅಂದಿನ ನಗರಾಭಿವೃದ್ಧಿ ಸಚಿವ ಸುರೇಶ್ ಕುಮಾರ್ ಒಳಚರಂಡಿ ನಿರ್ಮಾಣಕ್ಕಾಗಿ 64 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು.
ಅಂದು ಚಾಲನೆಗೊಂಡ ಕಾಮಗಾರಿಗಳಿಗೆ 7 ವರ್ಷಗಳು ಪೂರೈಸಿದರೂ ಕಾಮಗಾರಿ ಅಂತ್ಯವೆಂಬುದೇ ಕಾಣುತ್ತಿಲ್ಲ. ಒಳಚರಂಡಿ ನಿರ್ಮಾಣದ ಸಮಯದಲ್ಲಿ ಆಗುತ್ತಿದ್ದ ಅವೈಜ್ಞಾನಿಕ ಸಮಸ್ಯೆಗಳು ಮತ್ತು ತೊಂದರೆಗಳ ಬಗ್ಗೆ ನಗರಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಕಾಲಕಾಲಕ್ಕೆ ನೀಡಿದ ಸಲಹೆಗಳನ್ನ ಅಂದಿನ ನಗರಸಭೆ ಆಡಳಿತವು ಗಣನೆಗೆ ತೆಗೆದುಕೊಳ್ಳದೆ ಈ ಎಲ್ಲಾ ಕಾಮಗಾರಿಗಳ ಜವಾಬ್ದಾರಿ ನಮ್ಮದಲ್ಲವೆಂದು ಉಡಾಫೆ ಉತ್ತರ ನೀಡುತ್ತಿದ್ದ ಕಾರಣ ಇನ್ನು ನೂತನ ಒಳಚರಂಡಿ ಮಾರ್ಗಗಳು ಕಳಪೆ ಗುಣಮಟ್ಟದ್ದಾಗುವುದರ ಮೂಲಕ ಕಲುಷಿತ ನೀರು ಇಂದು ಎಲ್ಲಾ ಬಡಾವಣೆಗಳ ರಸ್ತೆಗಳಲ್ಲಿ ಹರಿದಾಡುತ್ತಿದೆ. ಯೋಜನೆ ಅರಸೀಕೆರೆ ನಗರ ವ್ಯಾಪ್ತಿಯಲ್ಲಿ ಯಾವುದು ಪೂರ್ಣಗೊಂಡಿಲ್ಲ. ಎಲ್ಲ ಒಳಚರಂಡಿ ನೀರು ಸರಬರಾಜು ಮಹಾಮಂಡಳಿ ಅರ್ಥ ಏನು ಸರ್ಕಾರಕ್ಕೆ? ನಾವು ಇದೊಂದು ಕೇಳ್ತಾ ಇರೋದು, ಒಳಚರಂಡಿ ನೀರು ಮಹಾಮಂಡಳಿ ಅಂದರೆ ಬಂದಂಥ ನೀರು ಸರಬರಾಜು ಎಲ್ಲ ಪೈಪ್ ಲೈನ್ ಮೂಲಕ ಹೋಗಬೇಕು ಅಂತ. ಈಗ ದೃಶ್ಯಗಳು ನೋಡಿದ್ರೆ ಎಲ್ಲ ಅರಸೀಕೆರೆ ನಗರದಲ್ಲಿ ಎಲ್ಲ ಚರಂಡಿಗಳಿಗೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಭಾಳ ಒಮ್ಮತ ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಅರಸೀಕೆರೆ ನಗರದಲ್ಲಿ ಸುಮಾರು 8 ವರ್ಷಗಳ ಕಾಲದಿಂದ ಮಾಡ್ತಾ ಇದ್ದಾರೆ. ಇನ್ನು ಲಿಂಕ್ ಆಗಿಲ್ಲ, ಅಲ್ಲಾಗಿಲ್ಲ, ಇದಾಗಿಲ್ಲ ಅಂತಾರೆ. ಒಂದು ರೈಲ್ವೆ ನಿಲ್ದಾಣದಲ್ಲಿ ಇರ್ಬೋದು, ಎಲ್ಲ ಮೇಲೆ ರೋಡ್ ಮೇಲೆ ಉಕ್ಕುವಂಥ ಪರಿಸ್ಥಿತಿ ಆಗಿದೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ರೋಗಗಳಿಗೆ ಏನೇ ಇದಾದ್ರೂ ಇದಕ್ಕೆ ಜಿಲ್ಲಾಡಳಿತನೇ ಮುಖ್ಯ ಕಾರಣ ಆಗುತ್ತೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಈ ಕೂಡಲೇ ಇದನ್ನು ಮಾಡಬೇಕು. ಅವರು ಕೃಷ್ಣ ಕುಮಾರ್ ಅವರು ಹೇಳ್ತಾರೆ, ಅವರಿಗೆ ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಅದೊಂದು ಹೇಳ್ತಾರೆ. ನಿಮ್ಮದೇ ಆಡಳಿತದೊಂದಿಗೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಅಂದಿನ ನಗರಸಭೆ ಆಯುಕ್ತರ ಗಮನಕ್ಕೆ ತಂದರೂ ಒಳಚರಂಡಿ ಮತ್ತು ಕುಡಿಯುವ ನೀರು ಅವೈಜ್ಞಾನಿಕತೆ ಬಗ್ಗೆ ತಲೆಕೆಡಿಸಿಕೊಳ್ಳಲೇ ಇಲ್ಲ. ನಗರದ ಹಲವಾರು ಕಡೆಯಿಂದ ಕಾನೂನಾತ್ಮಕ ಅಡೆತಡೆಗಳನ್ನ ಬಗೆಹರಿಸಲು ನಿರ್ಲಕ್ಷ್ಯ ತೋರಿದ ಪರಿಣಾಮ ಇಂದು ನೂತನ ಒಳಚರಂಡಿಗೆ ಮುಕ್ತಿ ಸಿಗದೆ ಜನತೆ ಪರಿತಪಿಸುವಂತಾಗಿದೆ. ಕೆಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಇಂದು ಅರಸೀಕೆರೆ ಜನತೆ ಒಳಚರಂಡಿಗಾಗಿ ಹೋರಾಟಕ್ಕಿಳಿಯಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಒಳಚರಂಡಿ ಕಾಮಗಾರಿಯು 8-9 ವರ್ಷಗಳಾದರೂ ಪೂರ್ಣಗೊಂಡಿಲ್ಲ ಎಂದರೆ ಅರ್ಥವೇನು? ಯಾವ ಜನಪ್ರತಿನಿಧಿ ಅಧಿಕಾರಿಗಳನ್ನ ಕೇಳದೆ ತಪ್ಪು ಮಾಡಿಬಿಟ್ಟೇವಾ ಎಂದು ಕಾಲ ಮೆಂಚಿ ಹೋದ ನಂತರ ಇದೀಗ ರೋಧಿಸುತ್ತಿದ್ದಾರೆ. ಇದಕ್ಕೆಲ್ಲ ಈ ಬಡಾವಣೆಯಲ್ಲಿರುವ ಅವ್ಯವಸ್ಥೆ, ಒಳಚರಂಡಿ ಮತ್ತು ಅವೈಜ್ಞಾನಿಕ ಕಾಮಗಾರಿ ಮೂಲ ಕಾರಣವಾಗಿದೆ. ಒಳಚರಂಡಿ ನಿರ್ಮಾಣಕ್ಕೆ 7-8 ವರ್ಷಗಳು ಬೇಕಾಗುತ್ತದೆಯಾ? ಏನಿದು ಈ ನಿರ್ಲಕ್ಷ್ಯ? ಇದಕ್ಕೆ ಲೆಕ್ಕ ಕೊಡುವವರು ಯಾರು? 2 ವರ್ಷದಲ್ಲಿ ಮುಗಿಯಬೇಕಾದ ಕಾಮಗಾರಿ 9 ವರ್ಷ ಕಳೆದರೂ ಮುಗಿದಿಲ್ಲ ಏಕೆ? ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ನಡೆಯುತ್ತಿದ್ದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸುಮ್ಮನಿರುವುದೇಕೆ? ಮೊದಲೇ ಮಾಡಬೇಕಾದ ಸಂಸ್ಕರಣಾ ಘಟಕ ಕೊನೆಯಲ್ಲಿ ಮಾಡುತ್ತಿರುವುದೇಕೆ? ಕಾಮಗಾರಿಯಲ್ಲಿ ಗುಣಮಟ್ಟ ಮತ್ತೆ ಇದನ್ನ ಪರಿಶೀಲನೆ ಮಾಡಬೇಕು. ಇದು ಗುಣಮಟ್ಟ ತೀರ ಕಳಪೆಯಾಗಿ ಮಾಡಿದ್ದಾರೆ. ಇದು ಸುಮಾರು 65 ಕೋಟಿ ವೆಚ್ಚದಲ್ಲಿ ಅರಸೀಕೆರೆ ನಗರದಿಂದ UGD ಒಳಸಂಪರ್ಕ ಏನಿದೆಯಲ್ಲ ಅದು ಸುಮಾರು 5 ವರ್ಷಗಳ ಹಿಂದೆ ಪ್ರಾರಂಭ ಆಗಿತ್ತು. ಆದರೆ ಇದೆಲ್ಲ ಮೊದಲು ಮಾಡ್ಕೊಳ್ಳೋದಲ್ಲ, ಇದನ್ನು UGD ಸಂಸ್ಕರಣಾ ಘಟಕ ಏನಿದೆಯಲ್ಲ ಮೊದಲು ಮಾಡ್ಕೋಬೇಕಾಗಿತ್ತು. ಲ್ಯಾಂಡ್ ಅಕ್ವಿಸಿಷನ್ನು ಎಲ್ಲಿಂದ ಪ್ಲ್ಯಾನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲೆಲ್ಲಿ ಬೇಕಾಗಿದೆ ಅದನ್ನು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋಬೇಕಾಗಿತ್ತು. ಆ ನಂತರ ಇವರು ಕಾಮಗಾರಿನ ನಗರದಲ್ಲಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆದರೆ ಇವರು ಮೊದಲು ನಗರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಇವತ್ತೆಲ್ಲ ಅರ್ಧಕ್ಕೆ ನಗರದಲ್ಲಿ ನಗರ ಪ್ರದೇಶಗಳಲ್ಲಿ ಹೊಸ ಲೇಔಟ್ಗಳು ಎಲ್ಲ ಅರ್ಧಕ್ಕೆ ನಿಂತಿದೆ. ಆದರೆ ಸಾರ್ವಜನಿಕರು ಏನಾಗಿದೆ, ಅನಿವಾರ್ಯ ಪರಿಸ್ಥಿತಿಯಿಂದ ಅದಕ್ಕೆ ಸಂಪರ್ಕ ಕೊಡಬೇಕಾಗಿದೆ, ಕೊಟ್ಟಿದ್ದಾರೆ. ಇವತ್ತು ಅದು ಹೋಗೋದಕ್ಕೆ ಮುಂದೆ ಹೋಗೋದಕ್ಕೆ ಔಟ್ಪೋಲ್ ಆಗಿಲ್ಲ, ಹೊರಗಡೆ ಬರೋದಕ್ಕೆ ಔಟ್ಪೋಲ್ ಆಗಿಲ್ಲ. ಔಟ್ಪೋಲ್ ಆಗಿಲ್ಲ ಆಗದೇ ಇರೋದಕ್ಕೆ ಕಾರಣ ಏನು? ಲ್ಯಾಂಡ್ ಅಕ್ವಿಸೇಷನ್ ಆಗಿಲ್ಲ. ಈಗ ರೈತರು ಇರ್ಬೋದು ಅಥವಾ ಸೈಟು ಓನರ್ಸ್ ಇರ್ಬೋದು, ಅವರು ಅವ್ರ ಜಾಗ ಬಿಟ್ಕೊಡ್ಬೇಕು ಅಂದರೆ ಲ್ಯಾಂಡ್ ಅಕ್ವಿಸೇಷನ್ ಆಗಬೇಕು. ಇದು ಆಗದಲ್ಲಿ ಇಲ್ಲಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಕಡೆ ಎಲ್ಲ ಇದೇ ಸಮಸ್ಯೆ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಟೋಟಲ್ಲು ಅಧಿಕಾರಿಗಳು ನಿರ್ಲಕ್ಷ್ಯನೇ ಕಾರಣ. ಈ ಅಧಿಕಾರಿಗಳು ಒಳಚರಂಡಿ ನಿಗಮ ಅಧಿಕಾರಿಗಳು ಇರ್ಬೋದು ಅಥವಾ ನಗರಸಭೆ ಅವ್ರದ್ದು ಕೂಡ ಇಲ್ಲಿ ಪಾತ್ರ ಇದೆ. ಅವರು ಕೂಡ ಈ ಒಂದು ಶಾಸಕರು ಏನು ಇದಲ್ಲ ಇದರಲ್ಲಿ ಶಾಸಕರು ಇದ್ದಾರೆ, ಅದನ್ನ ತರೋಂಥದ್ದು ಯಾರು? ಅಧಿಕಾರಿಗಳು. ಟೋಟಲ್ ಶಾಸಕರ ಗಮನ ಇರ್ಬೋದು, ಸರ್ಕಾರಕ್ಕಿರ್ಬೋದು, ಟೋಟಲ್ಲು ತರೋಂಥದ್ದು ಅದು ಅಧಿಕಾರಿಗಳಿಗಿರುತ್ತೆ. ಸರ್ಕಾರ ಆಗಲಿ ನೋಡೋಕ್ಕೆ ಬರಲ್ಲ, ಶಾಸಕರು ಬರ್ತಾರೆ.
ಏನೋ ಒಂದು ಸರಿ ಬರ್ತಾರೆ. ಆದರೆ ಇಲ್ಲಿ ಆಗುಹೋಗುಗಳನ್ನ ತಿಳಿಸೋರು ಮೂಲ ಅಧಿಕಾರಿಗಳು. ಅವರೇನು, ನಾವು ಬೇಕಾಬಿಟ್ಟು ಒಂದು ಬಂದಿದ್ದೀವಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋ ಎಲ್ಲ ಬಂದಿದ್ದೀವಿ, 2 ವರ್ಷ ಇರ್ತೀವಿ ಕೆಲಸ ಮಾಡಿ ಹೋಗೋಣ, ಈ ರೀತಿ ಧೋರಣೆ. ಭೂಸ್ವಾಧೀನ ಮಾಡದೆ ಕಾಮಗಾರಿ ಪ್ರಾರಂಭ ಮಾಡಿದ್ದಾದರೂ ಯಾಕೆ? ಇದೇ ಅರಸೀಕೆರೆ ಜನತೆ ಕೇಳುತ್ತಿರುವ ಪ್ರಶ್ನೆಯೋ, ನಮ್ಮ ವಾಹಿನಿ ಕೇಳುತ್ತಿರುವ ಪ್ರಶ್ನೆಯೋ? ಉತ್ತರ ಕೊಡಿ ಅರಸೀಕೆರೆ ಶಾಸಕರೇ. ರಿಪೋರ್ಟಿಂಗ್ ಬ್ಯೂರೋ ನವೀನ್ ಕುಮಾರ್, ಅರಸೀಕೆರೆ, ಡಿಜಿಟಲ್ ನ್ಯೂಸ್. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗುಬ್ಬಿ ಚನ್ನಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲೆಲ್ಲೂ ಸಂಕ್ರಾಂತಿ ಸಡಗರ, ಎತ್ತ ನೋಡಿದ ರಥ ಕಬ್ಬು, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಬೆಲ್ಲದ ರಾಶಿಯ ವಿಜೃಂಭಿಸುವ ನೋಟ. ವೀಕ್ಷಕರೇ, ಸಂಕ್ರಾಂತಿ ಬಂದ್ರೆ ಮುಖ್ಯವಾಗಿ ಹಳ್ಳಿಗಳೇ ಸಿಂಗಾರಗೊಂಡಿರುತ್ತವೆ. ಒಂದು ಕಡೆ ಮನೆ ಮನೆಗಳ ಮುಂದೆ ರಂಗೋಲಿ, ಇನ್ನೊಂದು ಕಡೆ ಹಸುಗಳಿಗೆ ಪೂಜೆ ಪುನಸ್ಕಾರ, ಎಲ್ಲರ ಕೈಯಲ್ಲಿ ಕಬ್ಬು ಕಂಗೊಳಿಸುತ್ತಿರುತ್ತವೆ. ಸಂಕ್ರಾಂತಿ ಹಬ್ಬ ಕಲೆಯ ನಾಡು ತುಮಕೂರಿನ ಗುಬ್ಬಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಲಾಯಿತು. ಜನರ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಬ್ಬಿನ ಜಲ್ಲೆಗಳನ್ನ ಹಿಡಿದು ಮಕ್ಕಳು ಕುಣಿದಾಡುತ್ತಿರುವುದು ಸಂಕ್ರಾಂತಿ ಸಡಗರವನ್ನ ಇನ್ನೂ ಜಾಸ್ತಿ ಹೆಚ್ಚುವಂತೆ ಮಾಡಿತು. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಚನ್ನಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಕಬ್ಬು ಸೇರಿದಂತೆ ಎಳ್ಳು ಬೆಲ್ಲ ಹಂಚಿ ಸಂಕ್ರಾಂತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ರಿಪೋರ್ಟಿಂಗ್ ಬ್ಯೂರೋ ನರಸಿಂಹಮೂರ್ತಿ, ಗುಬ್ಬಿ, ಡಿಜಿಟಲ್ ನ್ಯೂಸ್. ತುಮಕೂರು ತಾಲೂಕು ಬೆಳಗುಂಬದಲ್ಲಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯ 847ನೇ ಜಯಂತಿ ಅಂಗವಾಗಿ ಹಿಂದಿನಿಂದ 3 ದಿನಗಳ ಕಾಲ ಜಾತ್ರೆ ನಡೆಯಲಿದೆ. ತಾಲೂಕು ಬೆಳಗುಂಬದಲ್ಲಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯ 847ನೇ ಜಯಂತಿ ಅಂಗವಾಗಿ ಇಂದಿನಿಂದ 3 ದಿನಗಳ ಕಾಲ ಜಾತ್ರೆ ಅದ್ದೂರಿಯಿಂದ ನಡೆಯಲಿದೆ. ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಧ್ವಜಾರೋಹಣ ಮಾಡುವ ಮೂಲಕ 3 ದಿನಗಳ ಜಾತ್ರೆಗೆ ಚಾಲನೆ ನೀಡಿದರು. ಈ ಜಾತ್ರೆ ಅಂಗವಾಗಿ ಸಿದ್ದರಾಮೇಶ್ವರ ಸ್ವಾಮಿಗೆ ಬೆಳಗಿನಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಮತ್ತಿತ್ಯಾದಿ ಧಾರ್ಮಿಕ ಕಾರ್ಯಗಳು ನಡೆಯಿತು. ಸಂಕ್ರಾಂತಿ ಹಬ್ಬದ ಅಂಗವಾಗಿ ಬೆಳಗಿನಿಂದಲೇ ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡರು. ಗುರುವಾರದಂದು ಅರಕೆ ಹೊತ್ತ ಭಕ್ತಾದಿಗಳು ಮಡಿ ನೀರಿನ ಹೆಜ್ಜೆ ನಮಸ್ಕಾರ, ತೀರ್ಥೋತ್ಸವ ಮೂಲಕ ಸ್ವಾಮಿಯ ಮಹಾರಥೋತ್ಸವ ನಡೆಯಲಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು. ಶುಭ ಸಂಕ್ರಾಂತಿ. ಬೆಳಗುಂಬ ಗ್ರಾಮದಲ್ಲಿ ಜಗದ್ಗುರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 847ನೇ ಜಯಂತಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಈ ದಿನದಿಂದ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ಈ ದಿನ ಜಾತ್ರೆಯ ಪ್ರಾರಂಭದ ಅಂಗವಾಗಿ ಪ್ರಥಮವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ತಹಶೀಲ್ದಾರ್ ಸಾಹೇಬರಾದು ಮೋಹನ್ ಕುಮಾರ್ ಅವರು ನೆರವೇರಿಸಿಕೊಟ್ಟೋದ್ರು. ಹಾಗೆ ಈ ದಿನ ಪ್ರಾರಂಭ ಆಗಿದಂಥ ಜಾತ್ರೆ 3 ದಿನಗಳ ಕಾಲ ನಡೆಯುತ್ತೆ. ಜಾತ್ರೆ ಈ ಧ್ವಜಾರೋಹಣ ಈ ಬೆಳಗಿನ ಕಾರ್ಯಕ್ರಮ ಈಗ ಮುಕ್ತಾಯ ಆಗಿದೆ. ಈ ದಿನ ಮಧ್ಯಾಹ್ನದಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಯ ಪರ್ವತದಲ್ಲಿ ತ್ರೈಲಿಂಗೇಶ್ವರ ಸ್ವಾಮಿ, ಗಂಗಾ ಭವಾನಿ, ಸ್ವಾಮಿಯ ಪಾದತ್ರ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಇರುತ್ತೆ. ಹಾಗೆ ಇವತ್ತಿನ ರಾತ್ರಿ 3 ಗಂಟೆಗೆ ಸ್ವಾಮಿಯವರನ್ನ ಪಲ್ಲಕ್ಕಿ ಉತ್ಸವ ಮುಖಾಂತರ ರಥೋತ್ಸವದೊಂದಿಗೆ ಗಂಗಾ ಭವಾನಿ ದೇವಸ್ಥಾನ ಇದೆ, ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಆಗುತ್ತೆ, ಅಲ್ಲಿವರೆಗೂ ಹೂವಿನ ಒಂದು ವಾಹನದಲ್ಲಿ ರಥೋತ್ಸವದೊಂದಿಗೆ ಸ್ವಾಮಿಯನ್ನು ಅಲ್ಲಿಗೆ ತೇರಿನ ಮುಖಾಂತರ ಸ್ವಾಮಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತೇವೆ. ಶುಕ್ರವಾರದಂದು ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ಎಂದು ತಿಳಿಸಿದರು. ಸಿದ್ಧಗಂಗಾ ಮಠಾಧ್ಯಕ್ಷ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪ್ರಥಮ ಪುಣ್ಯ ಸಂಸ್ಮರಣೆ ಕಾರ್ಯಕ್ರಮ ಇದೇ ತಿಂಗಳ 19ರಂದು ಸಿದ್ಧಗಂಗಾ ಮಠದಲ್ಲಿ ನಡೆಯಲಿದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಇದೇ ತಿಂಗಳ 19ರಂದು ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪ್ರಥಮ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಷಯವನ್ನ
ಎಸ್ಐಟಿಯ ನಿರ್ದೇಶಕ ಡಾಕ್ಟರ್ ಎಂಎನ್ ಚನ್ನಬಸಪ್ಪರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗಾ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಮೈಸೂರು ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸುವರು. ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಎಚ್ಡಿ ಕುಮಾರಸ್ವಾಮಿ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತಿತರರು ಪಾಲ್ಗೊಳ್ಳುವರೆಂದು ಹೇಳಿದರು. ಎಲ್ಲ ವಿಷಯಗಳಲ್ಲೂ ಕೂಡ ತಯಾರಾಗಿರಬೇಕಾಗ್ತದೆ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಭಾನುವಾರ ಸಿಕ್ಕೋದ್ರಿಂದ 19ನೇ ತಾರೀಕು ಗುಂಡ ಸ್ಮರಣೋತ್ಸವ ಮೊದಲನೇ ಸ್ಮರಣೋತ್ಸವ ಸಮಾರಂಭ ಏರ್ಪಾಡಾಗಿದೆ. ಇದರಲ್ಲಿ ನಮಗೆಲ್ಲ ಇನ್ವಿಟೇಷನ್ಸು ಕೂಡ ಕೊಟ್ಟಿದ್ದಾರೆ. ಪರಮ ಪೂಜೆ ಸಿದ್ಧಲಿಂಗ ಸ್ವಾಮಿಗಳು ಅಧ್ಯಕ್ಷತೆ ಅವತ್ತು ನೇತೃತ್ವ ವಹಿಸ್ತಾರೆ. ಅಧ್ಯಕ್ಷತೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಸುತ್ತೂರು ನೀರಸಿಂಹಾಸನ ಮಹಾಸ್ವಾಮಿಗಳು, ಅದರ ಜೊತೆಗೆ ಶಿವಾನು ಪರಮ ಪೂಜ್ಯ ಶಿವರುದ್ರ ಸ್ವಾಮಿಗಳು ಅಧ್ಯಕ್ಷರು, ಬೇಲಿ ಮಠ ಹಾಗೂ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು, ದೇಗುಲ ಮಠ ಕನಕಪುರ. ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದವರು ಮಾಡ್ತಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಗೋವಿಂದ ಕಾರಜೋಳ, ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಗೃಹ ಸಚಿವರು, ಕರ್ನಾಟಕ ಸರ್ಕಾರ, ವಸತಿ ಸಚಿವ ವಿ ಸೋಮಣ್ಣ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರುಗಳಾದ ಸಿಟಿ ರವಿ, ಜೆಸಿ ಮಾಧುಸ್ವಾಮಿ, ಸಿಸಿ ಪಾಟೀಲ್ ಮತ್ತಿತರರು ಭಾಗವಹಿಸುವವರೆಂದು ಚನ್ನಬಸಪ್ಪ ಹೇಳಿದರು. ದೆಹಲಿಯ ಕೈಗಾರಿಕೋದ್ಯಮಿ ಮುಖೇಶ್ ಗರ್ಗ್ ಮತ್ತು ನವದೆಹಲಿಯ ಉಗ್ರ ನಿಗ್ರಹ ದಳದ ಅಧ್ಯಕ್ಷ ಮಣಿಧರ್ ಜಿತ್ ಸಿಂಗ್ ರವರನ್ನ ಸನ್ಮಾನಿಸಲಾಗುವುದೆಂದರು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೆ ಬೆಳಗ್ಗೆ ತಿಂಡಿ, ಕಾಫಿ, 12 ಗಂಟೆಯ ನಂತರ ಊಟದ ವ್ಯವಸ್ಥೆಯನ್ನ ಪ್ರಾರಂಭಿಸಲಾಗುವುದು. ರಾತ್ರಿ 11 ಗಂಟೆಯ ಊಟದ ವ್ಯವಸ್ಥೆ ಮಾಡಲಾಗುವುದೆಂದು ಮಠದ ಆಡಳಿತಾಧಿಕಾರಿ ವಿಶ್ವನಾಥ್ ತಿಳಿಸಿದರು. ಮಠಕ್ಕೆ ಬರುವ ಭಕ್ತರಿಗೆ ಬಾಳೆ ಎಲೆಯ ಊಟದ ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದರು. ಕಡೆಯಲ್ಲಿ ಈ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಸಾರಿಗೆ ಸುಮಾರು 10,000 ಜನ ಕೂತ್ಕೊಂಡು ಊಟ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಟೇಬಲ್ಲು, ಚೇರು ಮತ್ತು ಬಾಳೆ ಎಲೆ ಮೂಲಕ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಪೂಜ್ಯಪಾದರ ಒಂದು ಆಶಯದಂತೆ ನಾವು ಈ ತಟ್ಟೆಯಲ್ಲಿಟ್ಟು ನಿಂತ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮೊದಲಿಂದಲೂ ಜಾರಿಗೆ ತಂದಿಲ್ಲ, ಅದನ್ನು ಮುಂದೆನೂ ಕೂಡ ಅದನ್ನು ಜಾರಿಗೆ ತರದಿಲ್ಲ. ಎಂದಿದ್ರೂ ಕೂಡ ಟೇಬಲ್ ಮೀಲ್ಸ್ ಏನೇನೆ ನಯ ಮಾಡಬೇಕು ಹಾಗೆ ಅಂತ ಅಂದ್ಬಿಟ್ಟು ಪೂಜ್ಯಪಾದರು ಹಿಂದೆ ತಿಳಿಸಿದ್ರು. ಅದೇ ರೀತಿ ಅದನ್ನು ನಾವು ಮುಂದೆನೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಮೆನು ಏನಾಗಿ ಅಂತಂದರೆ, ನಾವು ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ 11:00-11:30 ಕೂಡ ಈ ಊಟದ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿರ್ತೇವೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕೂಡ ತಿಂಡಿಯನ್ನು ಕೊಡ್ತೇವೆ. ತಿಂಡಿಯಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತು, ಕಾಫಿ, ಟೀ ಈ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇನೆ. ಮಧ್ಯಾಹ್ನ 11:30-11:30 ಅರ್ಧ ಗಂಟೆ ಬಿಡುವು ಕೊಡ್ತೇವೆ. ಏಕೆ ಅಂತಂದರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 1/2 ಗಂಟೆ ಬಿಡುವನ್ನು ಕೊಟ್ಕೊಂಡು 11:00 ಪ್ರಾರಂಭ ಮಾಡಿದರೆ ನಿರಂತರವಾಗಿ ರಾತ್ರಿ 11:00-11:30 ಜನ ಎಲ್ಲಿನವರೆಗೂ ಬರ್ತಾಯಿದ್ದಾರೆ, ಯಾವ ಟೈಮ್ವರೆಗೂ ಬರ್ತಾಯಿದ್ದಾರೋ ಅಲ್ಲಿನವರೆಗೂ ಕೂಡ ಇಡಬೇಕು ಅಂತ ಹೇಳ್ಬಿಟ್ಟು ನಾವು ತಿಳಿಸಿರ್ತೇವೆ. ನಮ್ಮ ಸಿದ್ಧಗಂಗಾ ಮಠದ ಕಾರ್ಯದರ್ಶಿ ಟಿ ಕೆ ನಂಜುಂಡಪ್ಪ, ಡಾಕ್ಟರ್ ಶಿವಕುಮಾರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಎಡಿಜಿಟಲ್ ನ್ಯೂಸ್, ತುಮಕೂರು. ಜನವರಿ 19ರಂದು ತಿಪಟೂರಿನಲ್ಲಿ 2020ರ ಶರಣ ಸಂಸ್ಕೃತಿ ಉತ್ಸವ ನಡೆಯಲಿದ್ದು, ಇದರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಲಾಯಿತು.
ಇದೇ ತಿಂಗಳ ಜನವರಿ 19ರಂದು ತ್ರಿವಿಧ ದಾಸೋಹ ಮೂರ್ತಿಗಳಾದ ಶ್ರೀ ಶಿವಮೂರ್ತಿ ಮುರುಘ ಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ಶರಣ ಸಂಸ್ಕೃತಿ ಉತ್ಸವ 2020 ಹಾಗೂ ಜಯದೇವ ವಿದ್ಯಾರ್ಥಿ ನಿಲಯದ ಶತಮಾನೋತ್ಸವ ಕಾರ್ಯಕ್ರಮವನ್ನು ತಿಪಟೂರಿನ ಶ್ರೀ ವೀರಶೈವಾನಂದ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಬಗ್ಗೆ ನಗರದ ಜಯದೇವ ವಿದ್ಯಾರ್ಥಿ ನಿಲಯ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ವೀರಶೈವಾನಂದ ಆಶ್ರಮದ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪಿಕೆ ತಿಪ್ಪೇರುದ್ರ ಮಾತನಾಡಿ, ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಸಂಸ್ಕೃತಿ ಉತ್ಸವ 2020 ವಿದ್ಯಾರ್ಥಿ ನಿಲಯದ ಶತಮಾನೋತ್ಸವ ಸಂಭ್ರಮ ಹಾಗೂ ಶಿವಾನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಿಪಟೂರು ನಗರ ಜಯದೇವ ಮಹಾವೇದಿಕೆ ಶ್ರೀ ವೀರಶೈವಾನಂದ ಆಶ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಮೈಸೂರು ರಾಜಮನೆತನದ ರಾಜಮಾತೆ ಮಹಾರಾಣಿ ಪ್ರಮೋದಿನಿ ದೇವಿ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು, ಯಳನಾಡು ಮಹಾಸಂಸ್ಥಾನದ ಕಡೂರು ಮಠದ ಪೀಠಾಧೀಶರಾದ ಶ್ರೀ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರು, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಮನು ಬಳಗಾರ್, ಸಂಸದ ಜಿಎಸ್ ಬಸವರಾಜು, ಶಾಸಕ ಬಿಸಿ ನಾಗೇಶ್, ಬಿಜೆಪಿ ಮುಖಂಡ ಲೋಕೇಶ್ವರ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಊಟೋಪಚಾರ ಆಗಿನಿಂದ ಇವತ್ತು ಕೂಡ ಉಚಿತವಾಗಿ ಇದು ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಪ್ರಸಾದ ಎಲ್ಲ ಕೊಡ್ತಾ ಇದ್ವಿ. ಭಾಳ ಜನ ಅವಾಗ ತುಮಕೂರಿನಲ್ಲೂ ಹೈಸ್ಕೂಲ್ ಇರಲಿಲ್ಲ, ಎಲ್ಲ ತುಮಕೂರಿಗೆ ಬರ್ತಿದ್ರು. ತುಮಕೂರಲ್ಲಿ ಇರಲಿಲ್ಲ, ಫಸ್ಟ್ ಚಿತ್ರದಲ್ಲಿ ಇದ್ದಿತ್ತು. ಹ್ಞೂ, ಅವಾಗಿಂದ ಇವತ್ತವರೆಗೂ ಜಯದೇವ ಮುರುಘರಾಜ ಸ್ವಾಮಿಗಳು ಹಾಕಿಕೊಟ್ಟ ದಾರಿಲಿ ಅನೇಕ ಕಡೆ ಬೆಂಗಳೂರು, ತುಮಕೂರು, ಚಿತ್ತೂರು, ಅರಸೀಕೆರೆ, ಬೀರೂರು, ದಾವಣಗೆರೆ, ಹರಿಹರ ಎಲ್ಲ ಕಡೆ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಬಾಲ ಕಾರ್ಯ ಯಾವ ಸ್ವಾಮಿಗಳು ಮಾಡಿಲ್ಲ ಅಂತ ನಾನು ಕಂಡ. ಅವ್ರ ಮಾರ್ಗದರ್ಶನದಲ್ಲೇ ಸುತ್ತೂರು ಸ್ವಾಮಿಗಳೇ ಆಗಲಿ, ಸಿದ್ಧಗಂಗೆ ಸ್ವಾಮಿಗಳೇ ಆಗಲಿ, ಅವರ ಮೇಲ್ಪಂಕ್ತಿಯಿಂದ ನಡ್ಕೊಂಡ್ರಿ. ಹಾಂ, ಆ ಕಾಲದಲ್ಲಿ ದುಡ್ಡಿನ ಬಡ್ಡಿ ನಡ್ಕೊಂಡು ಹೋಗಿ ಬಡ್ಡಿ ಬರುತ್ತೆ. ಅಷ್ಟೇನು ಇವತ್ತು ಇವತ್ತಿನ ದಾಟ ಪಾಲಿಸಿ ಅದಕ್ಕೆ ಬೆಲೆ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಟ್ರಸ್ಟ್ನ ಖಜಾಂಚಿಗಳಾದ ಜಿಕೆ ಶಿವಸ್ವಾಮಿ ಮಾತನಾಡಿ, ವಿದ್ಯಾರ್ಥಿ ನಿಲಯದ ದಾನಿಗಳಾದ ಪಲ್ಲೆದ ಕರಿಬಸಪ್ಪ ಮತ್ತು ನಂಜುನಪ್ಪನವರ ವಂಶಸ್ಥರು ಮತ್ತು ಜಿಕೆ ಕುಟುಂಬದವರು ಉದಾರವಾಗಿ ದಾನ ನೀಡಿದ್ದು, ಶತಮಾನೋತ್ಸವದ ಅಂಗವಾಗಿ ಇವರ ಕುಟುಂಬವನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶ್ರೀಮಠದ ವಿದ್ಯಾರ್ಥಿ ನಿಲಯದ ಸಾವಿರಾರು ಮಕ್ಕಳು ವಿದ್ಯಾದಾನ ಹಾಗೂ ಅನ್ನದಾನವನ್ನು ಪಡೆದು ಅನೇಕ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಆದ್ದರಿಂದ ಶರಣರ ಸಾರ್ಥಕ ಸೇವೆ ಹಾಗೂ ಶತಮಾನೋತ್ಸವ ಸವಿ ನೆನಪಿಗಾಗಿ ಶರಣ ಸಂಸ್ಕೃತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಆ ಕಾಲದಲ್ಲಿ ಒಂದೇ ಹೈಸ್ಕೂಲ್ ಇತ್ತು, ಸುತ್ತ ಓದೋರಿಗೆ ಯಾವ ಅನುಕೂಲನೂ ಇರಲಿಲ್ಲ. ಪಾಪ ಹಳ್ಳಿಯಿಂದ ಬರೋ ರೈತರ ಮಕ್ಕಳು ಇಲ್ಲೇ ಬಂದು ಓದಬೇಕು ಅಂದರೆ ಊಟ ಮಾಡ್ಕೊಂಡು ನಡ್ಕೊಂಡು ಹೋಗೋರು, ಬಸ್ಸಿನ ಸೌಕರ್ಯ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಕಾಲದಲ್ಲಿ ಸ್ವಾಮೀಜಿಯವರು ಇದೆಲ್ಲ ಕಂಡಟ್ಟು ಅವ್ರು ಬಂದು ಇಲ್ಲಿ ದಾನ ಕೊಟ್ಟಿದ್ರು. ನಮ್ಮ ಅಜ್ಜಿಯವರು ರುದ್ರಮಜ್ಜಿಯವರು 2.75 ಎಕರೆ ದಾನ ಕೊಟ್ಟು ಇಲ್ಲಿ ಈಗ ಅವಾಗ ಒಂದು 40-50 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದರು, ಈಗ 560-600 ಜನ ವಿದ್ಯಾರ್ಥಿಗಳು. ಹೆಣ್ಮಕ್ಳು ಸೇರಿ 100-175 ಜನ ಹೆಣ್ಮಕ್ಳಿದೆ. ಹೆಣ್ಮಕ್ಳುಗಳು ಈಗ ಒಂದು 10 ವರ್ಷದಿಂದ ಹೆಣ್ಮಕ್ಳಿಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ, ವಸತಿಗೆ, ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಇಲ್ಲಿ ಪ್ರಸಾದ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ವಿದ್ಯಾರ್ಥಿಗಳು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವೀರಶೈವಾನಂದ ಆಶ್ರಮದ ಧಾರ್ಮಿಕ ಮತ್ತು ದತ್ತಿ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ಪಿಕೆ ತಿಪ್ಪೇರುದ್ರಪ್ಪ, ಖಜಾಂಚಿ ಜಿಕೆ ಶಿವಸ್ವಾಮಿ, ಉಪಾಧ್ಯಕ್ಷರಾದ ಎಂಸಿ ಗುರುಬಸಪ್ಪ, ಆರ್ಎಂ ರೇಣುಕಾರಾಧ್ಯ, ಕಾರ್ಯದರ್ಶಿ ಜಿಎಸ್ ಉಮೇಶ್, ಲೋಕೇಶ್ ಸಂಪಿ, ವೋಡಫೋನ್ ಚಂದ್ರು, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ರಿಪೋರ್ಟಿಂಗ್ ಬ್ಯೂರೋ ಮಂಜುನಾಥ್ ಹಾಲ್ಕುರಿಕೆ, ಎಡಿಜಿಟಲ್ ನ್ಯೂಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಇಡಿಜಿಟಲ್.